ನಮಸ್ಕಾರ, ನಿರಂಕುಶ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬುಗವರ್ಪು. ಮೋದಿ ಅಧಿಕಾರಕ್ಕೆ ಬಂದು ಪ್ರಧಾನಮಂತ್ರಿಯಾಗಿ ಕಳೆದ 8.5 ವರ್ಷಗಳಲ್ಲಿ ಒಂದೇ ಒಂದು ದಿನ ಕೂಡ ಪತ್ರಕರ್ತರ ಮುಂದೆ ಕೂತ್ಕೊಂಡು ಏನಾದರೂ ಪ್ರಶ್ನೆಗಳಿದೆಯಾ ನಿಮ್ಮ ಕಡೆಯಿಂದ ಅಂತ ಒಂದೇ ಒಂದು ಪದವನ್ನು ಕೂಡ ಇಲ್ಲಿವರೆಗೂ ಕೇಳಿಲ್ಲ. 2019 ಚುನಾವಣೆ ಸಂದರ್ಭದಲ್ಲಿ ಚುನಾವಣೆಯ ಕೊನೆಯ ಹಂತದ ದಿನ ಮಾಧ್ಯಮಗಳ ಮುಂದೆ ಪ್ರೆಸ್ ಕಾನ್ಫರೆನ್ಸ್ ರೀತಿಯಲ್ಲಿ ಬಂದು ಕೂತಂಥ ಮೋದಿ 4-6 ಪದಗಳನ್ನು ಮಾತ್ರ ಮಾತಾಡಿ ಮಿಕ್ಕ ಮಾತುಗಳಿಗೆ ಅಥವಾ ಪ್ರಶ್ನೆಗಳಿಗೆ ಅಮಿತ್ ಶಾ ಕಡೆಗೆ ಕ್ಯಾಮರಾ ತಿರುಗಿಸುವಂತೆ ಮಾಧ್ಯಮಗಳಿಗೆ ಸೂಚನೆ ಕೊಟ್ಟಿದ್ದು ಮತ್ತು ಮಿಕ್ಕ ಪ್ರೆಸ್ ಕಾನ್ಫರೆನ್ಸ್ ಪೂರ್ತಿಯಾಗಿ ಅಮಿತ್ ಶಾ ಮಾತ್ರ ಮಾತಾಡಿದ್ದನ್ನು ನಾವು ಗಮನಿಸಿದ್ದೀವಿ. ಮೋದಿಗೆ ನವಿಲಿನ ಜೊತೆ ಆಟ ಆಡೋದಕ್ಕೆ ಟೈಮ್ ಇರುತ್ತೆ, ನಾಯಿಯ ಜೊತೆ ಇರೋದಕ್ಕೆ ಟೈಮ್ ಇರುತ್ತೆ, ಬಾತುಕೋಳಿಗಳು ಗಿಳಿಯ ಜೊತೆ ಕೂಡ ಮೋದಿ ಅವರು ಆಟ ಆಡ್ತಿರುವಂತಹದ್ದು ಅಥವಾ ಸಮಯ ಕಳೆತಿರುವಂಥದ್ದನ್ನು ನಾವು ನೋಡಿದ್ದೀವಿ. ಮೋದಿ ಏನೆಲ್ಲ ಮಾಡಿದರೂ ಕೂಡ ಎಲ್ಲದಕ್ಕೂ ಸಮಯ ಇರುತ್ತೆ, ಆದರೆ ಪತ್ರಕರ್ತರಿಗೆ ಮಾತ್ರ ಯಾಕೆ ಸಮಯ ಇರೋದಿಲ್ಲ ಅಥವಾ ಪತ್ರಕರ್ತರಿಗೆ ಮೋದಿ ಯಾಕೆ ಸಮಯ ಕೊಡೋದಿಲ್ಲ, ಪತ್ರಕರ್ತರನ್ನು ಯಾಕೆ ಭೇಟಿ ಮಾಡೋದಿಲ್ಲ, ಪತ್ರಕರ್ತರಿಗೆ ಯಾಕೆ ಪ್ರೆಸ್ ಕಾನ್ಫರೆನ್ಸ್ಗೆ ಕರೆಯೋದಿಲ್ಲ ಅಥವಾ ಪ್ರೆಸ್ ಕಾನ್ಫರೆನ್ಸನ್ನು ಏರ್ಪಡಿಸೋದೇ ಇಲ್ಲ ಯಾಕೆ ಅನ್ನುವಂತಹದ್ದು ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾದಂತಹ ಪ್ರಶ್ನೆ. ಮೋದಿಯವರ ಪರವಾಗಿ ಮಾಧ್ಯಮಗಳು ಪಾಪ ಗೋಧಿ ಮಾಧ್ಯಮ ಅನ್ನುವಂತಹ ಕುಖ್ಯಾತಿಗೆ ಒಳಗಾಗಿ ದಿನ ಬೆಳಗಾದರೆ ಮೋದಿ 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 ಅನ್ನುವಂತಹ ಜಪ ಮಾಡ್ತಾ ಮೋದಿಯವರನ್ನು ಭಜನೆ ಮಾಡ್ತಾ ಕಾಲ ಕಳೆಯುವಂತಹ ಆ ಮೂಲಕವೇ ತಾವು ಧನ್ಯರಾಗ್ತಿದ್ದೀವಿ ಅನ್ನೋ ರೀತಿಯಲ್ಲಿ ಜನರನ್ನು ಕೂಡ ಮೂರ್ಖರನ್ನಾಗಿಸುತ್ತಾ ಮೋದಿ ಒಂದು ಮಾತಾಡಿದ್ರೆ ಅದನ್ನು 10 ಪಟ್ಟು ಸೇರಿಸಿ ಒಂದು ವೈಭವೀಕರಿತವಾದಂತಹ ಒಂದು ವರದಿಗಳನ್ನು ಮಾಡಿ ಒಂದು ಸ್ಪೆಷಲ್ ಸೆಗ್ಮೆಂಟ್ಗಳನ್ನು ಮಾಡಿ ಮೋದಿ ನಡೆದ್ರೆ ಹುಲಿ ಕೂತರೆ ಅದು ನಿಂತರೆ ಇದು ಚಿರತೆಯಿಂದ ಹಿಡಿದು ಅವರ ಹುಟ್ಟಿದಹಬ್ಬದ ದಿನದವರೆಗೂ ಮತ್ತು ಪ್ರತಿಯೊಂದು ರೋಡ್ ಶೋಯಿಂದ ಹಿಡಿದು ಪ್ರತಿಯೊಂದು ಚುನಾವಣಾ ಭಾಷಣಗಳು ರಾತ್ರಿ 8 ಗಂಟೆಗೆ ಬಂದು ಇಡೀ ದೇಶವನ್ನು ಬೆಚ್ಚಿ ಬೀಳಿಸುವಂತಹ ಕೆಲವು ಒಂದು ರೀತಿಯ ಅಘೋಷಿತ ತುರ್ತು ಪರಿಸ್ಥಿತಿಯಂತಹ ಘೋಷಣೆಗಳು ಈ ಎಲ್ಲವನ್ನೂ ಕೂಡ ತಲೆಯ ಮೇಲೆ ಇಟ್ಕೊಂಡು ಮೆರೆಸುವಂತಹ ಮಾಧ್ಯಮಗಳು ಪಾಪ ಅದೇ ಪತ್ರಕರ್ತರು ಒಂದೇ ಒಂದು ದಿನ ಕೂಡ ಅವರನ್ನು ಕರೆದು ಪ್ರೆಸ್ ಕಾನ್ಫರೆನ್ಸ್ ಮಾಡೋದಿಲ್ಲ ಮೋದಿ ಅನ್ನೋದು ನಮಗೆಲ್ರಿಗೂ ಕೂಡ ಆಶ್ಚರ್ಯವನ್ನು ಉಂಟು ಮಾಡುವಂತಹದ್ದು. ಯಾರೋ ಸಿನಿಮಾ ತಾರೆಯನ್ನು ಕೂರಿಸ್ಕೊಂಡು ಮಾವಿನ ಹಣ್ಣನ್ನು ಯಾವ ರೀತಿ ತಿಂತೀನಿ ಅಥವಾ ಮಾವಿನ ಹಣ್ಣು ತಿನ್ನುವ ರೀತಿ ಹಾಗೆ ಅಥವಾ ನಾನು ಚಿಕ್ಕ ವಯಸ್ಸಿನಲ್ಲಿ ಮಾವಿನ ಹಣ್ಣನ್ನು ಯಾವ ರೀತಿ ತಿಂದೆ ಅನ್ನೋದನ್ನು ಹೇಳೋದಕ್ಕೆ ಸಮಯ ಇರುವಂತಹ ಮೋದಿಗೆ ಕೆಲವೇ ಕೆಲವು ಒಂದು ಬೆರಳೆಣಿಕೆಯಷ್ಟು ಪತ್ರಕರ್ತರಿಗೆ ಮಾತ್ರ ಸಣ್ಣ ಪುಟ್ಟ ಇಂಟರ್ವ್ಯೂಗಳು ಕೊಡುವ ಮೂಲಕ ಅವರು ಕೂಡ ಎಷ್ಟು ತಮಾಷೆಯಾಗಿ ಒಂದು ರೀತಿಯಾಗಿ ಬಾಲಿಶವಾಗಿ ಕಾಲಿಗೆ ಬಿದ್ದ ಹಾಗೆ ನಡು ಬಗ್ಗಿಸಿ ತಲೆ ತಗ್ಗಿಸಿ 1-2 ಪ್ರಶ್ನೆಗಳನ್ನು ಕೇಳಿ ಧನ್ಯೋಸ್ಮಿ ಧನ್ಯೋಸ್ಮಿ ಅಂತ ಹೇಳುವಂತಹ ಪತ್ರಕರ್ತರಿಗೆ 1-2 ಅವಕಾಶಗಳನ್ನು ಕೊಟ್ಟದ್ದನ್ನು ಬಿಟ್ಟರೆ ಬೇರೆಲ್ಲಿಯೂ ಕೂಡ ಅವರು ಪತ್ರಿಕಾಗೋಷ್ಠಿ ರೂಪದಲ್ಲಿ ಯಾರನ್ನು ಕೂಡ ಕರೆದು ಮಾತನಾಡಿಸಿದ್ದಿಲ್ಲ. ಇದಕ್ಕೆ ಹಿಂದಕ್ಕೆ ನಾವು ಹೋಗಬೇಕಾಗುತ್ತೆ. ಯಾಕೆ ಮೋದಿ ಈ ರೀತಿಯಾದಂತಹ ನವಿಲು ನಾಯಿಗೆ ಕೊಡುವಷ್ಟು ಸಮಯವನ್ನು ಕೂಡ ಪತ್ರಕರ್ತರಿಗೆ ಕೊಡೋದಿಲ್ಲ ಅನ್ನೋದ್ರ ಬಗ್ಗೆ ಉತ್ತರ ಕಂಡುಕೊಳ್ಬೇಕಾದ್ರೆ ನಾವು 2002ರ ಸಂದರ್ಭದಲ್ಲಿ ನಡೆದಂತಹ ಗುಜರಾತ್ ಗಲಭೆಗಳ ಕಡೆಗೇ ಹೋಗಬೇಕಾಗತ್ತೆ. ನೀವು ಏನೇ ಮಾಡಿ ಮೋದಿ ಅಂದ ತಕ್ಷಣ ನೀವು 2002 ಗುಜರಾತ್ ಗಲಭೆಗೆ ಹೋಗಬೇಕಾಗತ್ತೆ. ಯಾಕಂದರೆ ಪ್ರತಿಯೊಂದು ಕೂಡ ಅಲ್ಲಿಂದಲೇ ಆರಂಭ, ಅಲ್ಲಿಂದಲೇ ಅದೇ ಅಂತ್ಯವೂ ಕೂಡ ಆಗತ್ತೆ ಅನ್ನುವಂತಹದ್ದು ನಾವೆಲ್ಲರೂ ಕೂಡ ಮರಿಬಾರ್ದು. ಅಂದರೆ 2002ರಲ್ಲಿ ಮೋದಿಯನ್ನು BBCಯವರು ಇಂಟರ್ವ್ಯೂ ಮಾಡುವಾಗ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಆ ಪ್ರಶ್ನೆ ಏನಪ್ಪ ಅಂತಂದರೆ, ನೀವು ಈ ಒಂದು ಗಲಭೆ ಏನು ನಡೀತು ಈ ವಿಚಾರವಾಗಿ ಕೆಲವು ನಿರ್ಧಾರಗಳನ್ನು ಅಥವಾ ಏನಾದರೂ ಭಿನ್ನವಾಗಿ ಇದನ್ನು ಹ್ಯಾಂಡಲ್ ಮಾಡ್ಬೋದಾಗಿತ್ತಾ ಅಂತ ಪ್ರಶ್ನೆ ಕೇಳ್ತಾರೆ BBC ಪತ್ರಕರ್ತೆ. ಅದಕ್ಕೆ ಅವರು ಮೋದಿಯವರು ಒಂದು ಸ್ಪಷ್ಟವಾದ ಉತ್ತರ ಕೊಡ್ತಾರೆ. ಆ ಉತ್ತರನೇ ಇವತ್ತಿಗೂ ಕೂಡ ಪತ್ರಕರ್ತರನ್ನು ಯಾಕೆ ಮೋದಿ ಹತ್ತಿರ ಸೇರಿಸೋದಿಲ್ಲ, ನವಿಲು ನಾಯಿಗೆ ಕೊಡೋಷ್ಟು ಸಮಯವನ್ನು ಕೂಡ ಪತ್ರಕರ್ತರಿಗೆ ಯಾಕೆ ಕೊಡೋದಿಲ್ಲ ಅನ್ನೋದಕ್ಕೆ ಅಲ್ಲಿ ದೊಡ್ಡವಾದಂತಹ ಕ್ಲೂ ಒಂದು ಸಿಗುತ್ತೆ. ಆ ಕ್ಲೂ ಏನಪ್ಪ ಅಂದರೆ, ಆ ಉತ್ತರ ಏನಪ್ಪ ಅಂತಂದರೆ, ನಾನು ಈ ಒಂದು ಗಲಭೆಯ ಸಂದರ್ಭದಲ್ಲಿ ಒಂದನ್ನು ಭಿನ್ನವಾಗಿ ಹ್ಯಾಂಡಲ್ ಮಾಡ್ಬೋದಾಗಿತ್ತು. ಅದೇನು ಅಂದರೆ, ಪತ್ರಕರ್ತರು ಅಥವಾ ಮಾಧ್ಯಮ ಮೀಡಿಯಾವನ್ನು ಐ ಶುಡ್ ಹ್ಯಾವ್ ಹ್ಯಾಂಡಲ್ ಡಿಫ್ರೆಂಟ್ಲಿ ಅಂತ ಒಂದು ಆನ್ಸರನ್ನು ಕೊಡುವ ಮೂಲಕ ಆವತ್ತೇನೆ ಮಾಧ್ಯಮಗಳನ್ನು ಎಲ್ಲಿ ಇಡಬೇಕು ಅಲ್ಲಿ ಇಡ್ತೀನಿ ಅನ್ನುವ ರೀತಿಯಲ್ಲಿ ಅವರು ಆ ಒಂದು ಇಂಟರ್ವ್ಯೂನಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಅದಾದ ನಂತರ ಕರಣ್ ಥಾಪರ್ ನಡೆಸಿಕೊಡುವಂತಹ ಡೆವಿಲ್ಸ್ ಅಡ್ವೊಕೇಟ್ ಕಾರ್ಯಕ್ರಮದಲ್ಲಿ ಕೋಪಿಸಿಕೊಂಡು ಮಧ್ಯದಲ್ಲಿ ಎದ್ದೋದಂತಹ ಮೋದಿ ಅದಾದ ನಂತರ ಏನೆಲ್ಲ ರೀತಿಯಲ್ಲಿ ಪ್ರಯತ್ನ ಮಾಡಿದರೂ ಕೂಡ ಯಾವುದೇ ಪತ್ರಕರ್ತರಿಗೂ ಸ್ಟ್ರಾಂಗ್ ಪತ್ರಕರ್ತರಿಗೆ ಇಂಟರ್ವ್ಯೂ ಕೊಡುವಂತಹ ಧೈರ್ಯ ಮಾಡಲೇ ಇಲ್ಲ. ಮತ್ತು ಇವತ್ತಿಗೂ ಕೂಡ ಆ ಒಂದು ಭಯ ಏನಿದೆ, ಪತ್ರಕರ್ತರು ಎಲ್ಲಿ ಪ್ರಶ್ನೆ ಕೇಳಿಬಿಡ್ತಾರೋ
ಪ್ರಶ್ನೆ ಕೇಳೋದು ಅಂದರೆ ಮೋದಿಗೆ ತುಂಬ ಸಿಟ್ಟು ಬರುವಂತಹದ್ದು ಅನಿಸುತ್ತೆ. ಪ್ರಶ್ನೆ ಕೇಳಿಬಿಡ್ತಾರೆ ಅನ್ನುವ ಕಾರಣಕ್ಕಾಗಿಯೇ ಯಾವ ಪತ್ರಕರ್ತರನ್ನು ಕೂಡ ಕರೆದು ಅವರ ಪ್ರಶ್ನೆಗಳಿಗೆ ಆಹ್ವಾನವನ್ನು ಕೊಡೋದಿಲ್ಲ. ಈ ರೀತಿಯಾದಂತಹ ಕೆಲವು ಬಾಲಿಶವಾದಂತಹ ಅಥವಾ ಸಿನಿಮಾ ತಾರೆ ಒಬ್ಬನನ್ನು ಇಟ್ಕೊಂಡು ಮಾವಿನ ಹಣ್ಣು ತಿನ್ನುವಂತಹ ರೀತಿಯ ಬಗ್ಗೆ ಒಂದಷ್ಟು ಸಂದರ್ಶನವನ್ನು ಕೊಡೋದನ್ನು ಬಿಟ್ಟರೆ ಬೇರೆ ಯಾವ ಪತ್ರಕರ್ತರನ್ನು ಕೂಡ ಅವರು ಹತ್ರ ಸೇರಿಸೋದಿಲ್ಲ. ಈ ಕಾರಣಕ್ಕಾಗಿಯೇ 8.5 ವರ್ಷ ಕಳೆದು 9ನೇ ವರ್ಷಕ್ಕೆ ನಾವು ಹೋಗ್ತಿದ್ದರೂ ಕೂಡ ಮೋದಿ ಆಡಳಿತದಲ್ಲಿ ಇಲ್ಲಿಯವರೆಗೂ ಕೂಡ ದೇಶದ ಪ್ರಧಾನಮಂತ್ರಿಯಾಗಿ ಒಂದೇ ಒಂದು ಪ್ರೆಸ್ ಕಾನ್ಫರೆನ್ಸನ್ನು ಮೋದಿ ಕರೆತಿಲ್ಲ. ನಮಸ್ಕಾರ.